ಪ್ರತಿ ವರ್ಷ ಬಿಸಿಲು ಜಾಸ್ತಿ ಆಗ್ತಾ ಇದೆ ಎ ಸಿ ಅನ್ನೋದು ಲಕ್ಸರಿಯಿಂದ ಅವಶ್ಯಕತೆ ವಸ್ತು ಆಗ್ತಾ ಇದೆ ಒಂದು ಬಿಸಿ ಬಿಸಿ ಟೀ ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಈಗ ಟೆಂಪ್ರೇಚರ್ಸ್ನೇ ನಲವತ್ತೈದು ನಲವತ್ತೇಳು ಬರ್ತಾ ಇವೆ ಒಂದೊಂದು ಕಡೆ ಐವತ್ಮೂರು ಡಿಗ್ರಿ ಸೆಲ್ಸಿಯಸ್ ಕೂಡ ರೆಕಾರ್ಡ್ ಆಗಿದೆ ಇನ್ನೊಂದು ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗೋದ್ರೆ ಟೀ ಚರ್ಮದ ಮೇಲೆ ಚಲ್ಕೊಂಡ್ರೆ ಹೇಗೆ ಚರ್ಮ ಸುಟ್ಟೋಗುತ್ತೋ ಅದೇ ಥರ ಈ ಬಿಸಿಲಿಗೆ ನಾವು ಕೂಡ ಸುಟ್ಟೋಗ್ತೀವಿ ಇನ್ ಕೆಲವು ವರ್ಷಗಳಿಗೆ ಆ ಅರವತ್ತು ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ಗಳು ಕೂಡ ಬರೋದ್ರಲ್ಲಿ ಡೌಟ್ ಇಲ್ಲ ಎಷ್ಟೊಂದು ಬಿಸಿಲಿಗೆ ಕಾರಣವೇನು ತುಂಬ ಜನ ಅಂದ್ಕೊಳ್ತಾರೆ ಬಿಸಿಲಿಗೆ ಸೂರ್ಯನೇ ಕಾರಣ ಅಂತ ಆದರೆ ಅದಕ್ಕೆ ಕಾರಣ ಸೂರ್ಯ ಅಲ್ಲ ಗ್ಲೋಬಲ್ ವಾರ್ಮಿಂಗ್ ಗ್ಲೋಬಲ್ ವಾರ್ಮಿಂಗ್ ಅನ್ನೋ ಹೆಸರು ನೀವು ಚಿಕ್ಕೋರಿದ್ದಾಗಿಂದ ಕೇಳ್ತಾನೆ ಇರ್ತೀರಿ ಆದರೆ ಇದೇನು ಅಂತ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಯಾಕೆ ಪೆಟ್ರೋಲ್ಗಳು ಫ್ಯಾಕ್ಟ್ರಿಗಳು ಈ ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣವಾಗ್ತಾ ಇವೆ ಈ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಏನು ಹೇಗಾಗುತ್ತೆ ಏನಾಗುತ್ತೆ ಅಂತ ಪೂರ್ತಿ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಭೂಮಿಯ ತಾಪಮಾನ ಜಾಸ್ತಿ ಆಗೋದು ನಿಮಗೆ ಭೂಮಿಯ ಟೆಂಪ್ರೇಚರ್ ಗೊತ್ತಾ ಹದಿನೈದು ಡಿಗ್ರಿ ಸೆಲ್ಸಿಯಸ್ ನಿಮ್ಮೂರಲ್ಲಿ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಇರ್ಬೋದು ನಮ್ಮೂರಲ್ಲಿ ನಲವತ್ತ್ಮೂರು ಡಿಗ್ರಿ ಸೆಲ್ಸಿಯಸ್ ಇರ್ಬೋದು ಯುರೋಪ್ನಲ್ಲಿ ಹನ್ನೆರಡು ಡಿಗ್ರಿ ಸೆಲ್ಸಿಯಸ್ ಇರ್ಬೋದು ಆದರೆ ಓವರ್ ಪೂರ್ತಿ ಭೂಮಿಯ ಸರ್ಫೇಸ್ ಟೆಂಪ್ರೇಚರ್ ಸುಮಾರು ಹದಿನೈದು ಡಿಗ್ರಿ ಸೆಲ್ಸಿಯಸ್ ಇದು ಗ್ಲೋಬಲ್ ಆವರೇಜ್ ಟೆಂಪ್ರೇಚರ್ ಇದು ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ ಇದು ಜಾಸ್ತಿ ಆದಂಗೆಲ್ಲ ನಮ್ಮೂರಲ್ಲಿನ ಟೆಂಪ್ರೇಚರ್ಸ್ ಕೂಡ ಜಾಸ್ತಿ ಆಗಿ ಹೋಗ್ತವೆ ಹತ್ತೊಂಬತ್ತು ನೂರ ಎಂಬತ್ತರಿಂದ ಇವತ್ತಿನವರೆಗೆ ಈ ಗ್ಲೋಬಲ್ ಟೆಂಪ್ರೇಚರ್ ಒಂದು ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗಿದೆ ಗ್ಲೋಬಲ್ ಆಗಿ ಒಂದು ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆದ್ರೂ ಇಲ್ಲಿ ನಮಗೆ ಏರ್ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗೋಗುತ್ತೆ ಇಷ್ಟಕ್ಕೂ ಈ ಗ್ಲೋಬಲ್ ಟೆಂಪ್ರೇಚರ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಈಗ ನೋಡೋಣ ನಾವೆಲ್ಲ ಭೂಮಿಗೆ ಸೂರ್ಯನಿಂದ ಬರೋ ಹೀಟ್ನಿಂದಾನೆ ಇಷ್ಟೊಂದು ಟೆಂಪ್ರೇಚರ್ ಅಂದ್ಕೊಳ್ತೀವಿ ಅದು ನಿಜಾನೇ ಆದರೆ ಸೂರ್ಯನಿಂದ ಬರೋ ಹೀಟ್ ಭೂಮಿಯ ಸರ್ಫೇಸ್ಗೆ ತಾಗಿ ಅಥವಾ ಗುದ್ದುಕೊಂಡು ಮತ್ತೆ ರಿಟರ್ನ್ ಸ್ಪೇಸ್ಗೆ ಹೋಗಿಬಿಡುತ್ತೆ ಆದರೆ ರಿಟರ್ನ್ ಹೋಗೋವಾಗ ಆ ಹೀಟ್ನ ನಮ್ಮ ವಾತಾವರಣದಲ್ಲಿರೋ ಗ್ರೀನ್ ಹೌಸ್ ಗ್ಯಾಸ್ಗಳು ಅಬ್ಸರ್ಬ್ ಮಾಡ್ಕೊಳ್ತವೆ ಈ ರೀತಿ ಅಬ್ಸರ್ವ್ ಮಾಡಿಕೊಂಡು ಮತ್ತೆ ಆ ಹೀಟ್ ನ ಎಲ್ಲ ಕಡೆ ಎಮಿಟ್ ಮಾಡ್ತವೆ ಭೂಮಿಯ ಸೈಡ್ ಎಮಿಟ್ ಆದ ಹೀಟ್ ಮತ್ತೆ ನೆಲಕ್ಕೆ ತಾಗಿ ಸರ್ಫೇಸ್ ನ ಹೀಟ್ ಮಾಡುತ್ತೆ ಮತ್ತೆ ಆ ಸರ್ಫೇಸ್ನಿಂದ ಎಮಿಟ್ ಆಗಿ ಮತ್ತೆ ಸ್ಪೇಸ್ಗೆ ಹೋಗೋವಾಗ ಮತ್ತೆ ಗ್ರೀನ್ ಹೌಸ್ ಗ್ಯಾಸ್ ಗಳು ಅದನ್ನ ಅಬ್ಸರ್ವ್ ಮಾಡ್ಕೊಳ್ತವೆ ಈ ರೀತಿ ಇದೊಂದು ಸೈಕಲ್ ತರ ನಡೀತಾನೆ ಇರುತ್ತೆ ಇದರಿಂದ ಸೂರ್ಯನಿಂದ ಬಂದ ಹೀಟ್ ಅನ್ನೋದು ಅರ್ಧದಷ್ಟು ಹೊರಗಡೆ ಹೋಗಿ ಅರ್ಧದಷ್ಟು ಭೂಮಿಯಲ್ಲೇ ಟ್ರಾಪ್ ಆಗುತ್ತೆ ಈ ಟ್ರಾಪ್ ಆದ ಹೀಟ್ ಜೊತೆಗೆ ಸೂರ್ಯ ಇನ್ನೂ ಹೊಸ ಹೀಟ್ ನ ಕಳಿಸ್ತಾನೆ ಇರ್ತಾನೆ ಈ ಗ್ರೀನ್ ಹೌಸ್ ಗ್ಯಾಸ್ಗಳಿಂದ ಅದು ಟ್ರ್ಯಾಪ್ ಆಗ್ತಾನೆ ಇರುತ್ತೆ ಇದರಿಂದಲೇ ನಮ್ಮ ಭೂಮಿಯ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಇದೇನು ಅಲ್ಲ ಒಂದ್ ವೇಳೆ ಈ ಗ್ರೀನ್ ಹೌಸ್ ಗ್ಯಾಸ್ಗಳು ಹೀಟ್ನ ಟ್ರ್ಯಾಪ್ ಮಾಡದೇ ಇದ್ರೆ ಸೂರ್ಯನಿಂದ ಬರೋ ಹೀಟ್ ಸ್ಪೇಸ್ಗೆ ರಿಟರ್ನ್ ಹೋಗಿಬಿಡುತ್ತೆ ಇದರಿಂದ ನಮ್ಮ ಭೂಮಿಯ ಟೆಂಪ್ರೇಚರ್ಸ್ ತುಂಬ ತಂಪಾಗಿ ಬದುಕೋಕೆ ಅನುಕೂಲವಾಗಿ ಇರ್ತಿರ್ಲಿಲ್ಲ ಆದರೆ ಅತಿಯಾದರೆ ಅಮೃತನೂ ವಿಷ ಅಂತಾರಲ್ಲ ಅದೇ ರೀತಿ ಈ ಗ್ರೀನ್ ಹೌಸ್ ಗ್ಯಾಸ್ಗಳು ವಾತಾವರಣದಲ್ಲಿ ಇರೋದಕ್ಕಿಂತ ಜಾಸ್ತಿ ಇದ್ರೆ ಹೀಟ್ನ ತುಂಬ ಟ್ರ್ಯಾಪ್ ಮಾಡ್ತವೆ ಅಷ್ಟೊಂದು ಹೀಟ್ ಟ್ರ್ಯಾಪ್ ಆಗೋದ್ರಿಂದ ಭೂಮಿಯ ಟೆಂಪ್ರೇಚರ್ ಕೂಡ ತುಂಬ ಜಾಸ್ತಿ ಆಗೋಗುತ್ತೆ ಆವಾಗ ಭೂಮಿ ಬದುಕೋಕೆ ಅನಾನುಕೂಲವಾಗಿ ಬದಲಾಗುತ್ತೆ ಈಗ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೂರ್ಯನಿಂದ ಬರೋ ಹೀಟ್ ನಮ್ಮ ಸರ್ಫೇಸ್ಗೆ ತಾಗಿ ರಿಟರ್ನ್ ಹೋಗುವಾಗ ಈ ಗ್ರೀನ್ ಹೌಸ್ ಗ್ಯಾಸ್ಗಳು ಅದನ್ನು ಟ್ರ್ಯಾಪ್ ಮಾಡ್ತವೆ ಇದರಿಂದ ನಮ್ಮ ಭೂಮಿಯ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ ಇಷ್ಟಕ್ಕೂ ಈ ಗ್ರೀನ್ ಹೌಸ್ ಗ್ಯಾಸ್ಗಳು ಯಾವುವು ಅಂದರೆ ಅವು ಕಾರ್ಬನ್ ಡೈಆಕ್ಸೈಡ್ ಮಿಥೇನ್ ನೈಟ್ರಸ್ ಆಕ್ಸೈಡ್ ವಾಟರ್ ವೇಪರ್ ಮತ್ತು ಇನ್ನಿತರ ಗ್ಯಾಸ್ಗಳು ಯಾವ ಗ್ಯಾಸ್ ಹೀಟ್ನ ಟ್ರ್ಯಾಪ್ ಮಾಡಬಲ್ಲ ಗುಣ ಹೊಂದಿದೇನೋ ಆ ಗ್ಯಾಸ್ಗೆ ಗ್ರೀನ್ ಹೌಸ್ ಗ್ಯಾಸ್ ಅಂತ ಕರೀತಾರೆ ಗ್ರೀನ್ ಹೌಸ್ ಅನ್ನೋ ಹೆಸರು ಇಟ್ಟರು ಅಂದರೆ ಇದೊಂದು ಪ್ಲ್ಯಾಂಟ್ಸ್ನ ಬೆಳೆಸೋಕೆ ಕಟ್ಟುವ ಹೌಸ್ ಕೆಲವು ಪ್ಲ್ಯಾಂಟ್ಸ್ನ ಬೆಳೆಸೋಕೆ ಕಂಟ್ರೋಲ್ಡ್ ಟೆಂಪ್ರೇಚರ್ ಬೇಕಾಗುತ್ತೆ ಈ ಥರ ಟ್ರಾನ್ಸ್ಪರೆಂಟ್ ಗ್ಲಾಸ್ನ ಯೂಸ್ ಮಾಡಿ ಒಂದು ಗುಡಿಸಿಲ್ ಥರ ಕಟ್ತಾರೆ ಅವರು ಯೂಸ್ ಮಾಡೋ ಗ್ಲಾಸ್ಗಳು ಎಂತವು ಅಂದರೆ ಅವುಗಳಿಂದ ಒಳಗೋದ ಸೂರ್ಯನ ಹೀಟ್ ಮತ್ತೆ ಹೊರಗೆ ಬರೋದು ಕಷ್ಟ ಇದರಿಂದ ಹೀಟ್ ಟ್ರ್ಯಾಪ್ ಆಗಿ ಅದರೊಳಗೆ ಇರುತ್ತೆ ಅಲ್ಲಿ ಹೊರಗಡೆ ಇರೋ ಟೆಂಪ್ರೇಚರ್ಗಿಂತ ಅದರ ಒಳಗಡೆ ಇರೋ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಸೇಮ್ ಈ ಗ್ರೀನ್ ಹೌಸ್ ಗ್ಯಾಸ್ಗಳು ಕೂಡ ಇದೇ ಥರ ಕೆಲಸ ಮಾಡೋದ್ರಿಂದಲೇ ಇವುಗಳಿಗೆ ಗ್ರೀನ್ ಹೌಸ್ ಗ್ಯಾಸ್ ಅಂತ ಹೆಸರಿಟ್ಟಿದ್ದಾರೆ ಈ ಗ್ರೀನ್ ಹೌಸ್ ಗ್ಯಾಸ್ಗಳು ವಾತಾವರಣದಲ್ಲಿ ಸಾಕಷ್ಟು ಇವೆ ಆದರೆ ನಾವು ನಿಂದ ಪೆಟ್ರೋಲ್ ಯೂಸ್ ಮಾಡೋದ್ರಿಂದ ಈ ಗ್ರೀನ್ ಹೌಸ್ ಗ್ಯಾಸ್ಗಳನ್ನ ಹೊಸದಾಗಿ ಉತ್ಪತ್ತಿ ಮಾಡಿ ವಾತಾವರಣಕ್ಕೆ ಕಳಿಸ್ತಾ ಇದ್ದೀವಿ ಹೇಗೆ ಅಂತ ಈಗ ನೋಡೋಣ ನಮ್ಮ ವಾತಾವರಣದಲ್ಲಿ ತುಂಬ ಜಾಸ್ತಿ ಇರೋ ಗ್ರೀನ್ ಹೌಸ್ ಗ್ಯಾಸ್ ಯಾವುದು ಅಂದರೆ ಅದು ಸಿ ಓ ಟು ಅಂದರೆ ಕಾರ್ಬನ್ ಡೈಆಕ್ಸೈಡ್ ನಾವು ಪೆಟ್ರೋಲ್ನ ಬಳಕೆ ಮಾಡೋದ್ರಿಂದ ವಾತಾವರಣದಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಹೇಗೆ ಜಾಸ್ತಿ ಆಗುತ್ತೆ ಅಂತ ಈಗ ನೋಡೋಣ ಪೆಟ್ರೋಲ್ನಲ್ಲಿ ಹೈಡ್ರೋಜನ್ ಮತ್ತು ಕಾರ್ಬನ್ ಆಟಮ್ಸ್ ಇರುತ್ತೆ ಪೆಟ್ರೋಲ್ ಇಂಜಿನ್ನಲ್ಲಿ ಸುಟ್ಟಾಗ ಈ ಹೈಡ್ರೋಜನ್ ಮತ್ತು ಕಾರ್ಬನ್ ಆಟಮ್ಸ್ ಸಪರೇಟ್ ಆಗ್ತವೆ ಆ ಸಪರೇಟ್ ಆದ ಕಾರ್ಬನ್ ವಾತಾವರಣದಲ್ಲಿರೋ ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೆ ಕಂಬೈನ್ ಆದಾಗ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ ಅದೇ ಥರ ಪೆಟ್ರೋಲ್ನಲ್ಲಿ ಸುಟ್ಟು ಬೇರಾದ ಹೈಡ್ರೋಜನ್ ಕೂಡ ವಾತಾವರಣದಲ್ಲಿರೋ ಆಕ್ಸಿಜನ್ ಆಟಮ್ ಜೊತೆ ಸೇರಿ ವಾಟರ್ ವೇಪರ್ ಆಗುತ್ತೆ ಮೊದಲೇ ಹೇಳ್ದಂಗೆ ವಾಟರ್ ವೇಪರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳು ಎರಡೂ ಕೂಡ ಹೀಟ್ನ ಟ್ರ್ಯಾಪ್ ಮಾಡಬಲ್ಲ ಗ್ರೀನ್ ಹೌಸ್ ಗ್ಯಾಸ್ಗಳೇ ಆಲ್ರೆಡಿ ವಾತಾವರಣದಲ್ಲಿ ಸಾಕಷ್ಟು ಕಾರ್ಬನ್ ಡೈಆಕ್ಸೈಡ್ ಇದೆ ಅದರ ಜೊತೆಗೆ ನೀವು ಪೆಟ್ರೋಲ್ ಬರ್ನ್ ಮಾಡಿದಾಗ ಕ್ರಿಯೇಟ್ ಆದ ಕಾರ್ಬನ್ ಡೈಆಕ್ಸೈಡ್ ಕೂಡ ಇದರಲ್ಲಿ ಮಿಕ್ಸ್ ಆಗುತ್ತೆ ವಾತಾವರಣದಲ್ಲಿ ಜಾಸ್ತಿ ಹೀಟ್ ಟ್ರ್ಯಾಪ್ ಆಗಲು ಈ ಗ್ರೀನ್ ಹೌಸ್ ಗ್ಯಾಸ್ ಕಾರಣವಾಗುತ್ತೆ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಕೇವಲ ನಾವು ಪೆಟ್ರೋಲ್ ಸುಡೋದ್ರಿಂದ ಮಾತ್ರವಲ್ಲ ಮರಗಳನ್ನು ಸುಡೋದ್ರಿಂದ ಕರೆಂಟ್ನ ಉತ್ಪತ್ತಿ ಮಾಡೋಕ್ಕೆ ಕೋಲ್ನ ಬಳಸ್ತಾರಲ್ಲ ಅವುಗಳನ್ನ ಸುಡೋದ್ರಿಂದ ಆ್ಯನಿಮಲ್ಸ್ ಸತ್ತು ಹೋಗಿ ಡಿಕಂಪೋಸ್ ಆಗೋವಾಗ ಈ ರೀತಿ ಅನೇಕ ವಿಧಗಳಿಂದ ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ರಿಲೀಸ್ ಆಗುತ್ತೆ ಕಾರ್ಬನ್ ಅನ್ನೋದು ಎಲ್ಲ ಕಡೆ ಇರುತ್ತೆ ನಮ್ಮ ದೇಹದಲ್ಲೂ ಇರುತ್ತೆ ಕಲ್ಲುಗಳಲ್ಲೂ ಇರುತ್ತೆ ಎಲ್ಲ ಕಡೆ ಇರುತ್ತೆ ಅದನ್ನು ನಾವು ಯಾವಾಗ ಆವಿರೂಪಕ್ಕೆ ಬದಲಾಯಿಸ್ತೀವೋ ಆವಾಗ ಅದು ವಾತಾವರಣದಲ್ಲಿರೋ ಆಕ್ಸಿಜನ್ ಜೊತೆ ಸೇರಿ ಕಾರ್ಬನ್ ಡೈಆಕ್ಸೈಡ್ ಆಗಿ ಬದಲಾಗುತ್ತೆ ಆ ರೀತಿ ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಜಾಸ್ತಿಯಾಗಿ ಹೀಟ್ನ ಇನ್ನೂ ಟ್ರ್ಯಾಪ್ ಮಾಡುತ್ತೆ ಇಂಥ ಕಾರ್ಬನ್ ಡೈಆಕ್ಸೈಡನ್ನ ನೇಚರ್ನಲ್ಲಿರೋ ಮರಗಳೇ ಅಬ್ಸರ್ವ್ ಮಾಡಿಕೊಂಡು ಅದನ್ನು ಕಡಿಮೆ ಮಾಡ್ತಾಯಿವೆ ಆದರೆ ನಾವು ಆ ಮರಗಳನ್ನ ಕೂಡ ಕಡಿತಾ ಇದ್ದೀವಿ ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋದಂತೆಲ್ಲ ಕಾರ್ಬನ್ ಡೈಆಕ್ಸೈಡ್ ರೀಸೈಕಲ್ ಆಗಿ ಮತ್ತೆ ಭೂಮಿಗೆ ಮರಳಿ ಬರೋದಿಲ್ಲ ಅಲ್ಲೇ ವಾತಾವರಣದಲ್ಲೇ ಇರುತ್ತೆ ಇದರಿಂದ ಬರ್ತಾ ಬರ್ತಾ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಿ 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 ಕೆಲವು ವರ್ಷಗಳಿಗೆ ಸಿಕ್ಕಾಪಟ್ಟೆ ಹೀಟ್ನ ಟ್ರ್ಯಾಪ್ ಮಾಡುತ್ತೆ ಆವಾಗ ನಾವು ಬದುಕೋಕೆ ಕೂಡ ಸಾಧ್ಯವಾಗಲ್ಲ ಶುಕ್ರಗ್ರಹದಲ್ಲಿ ನಾಲ್ಕುನೂರ ಅರವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ತಾಪ ಇರುತ್ತೆ ಯಾಕೆ ಗೊತ್ತಾ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ವಿಪರೀತವಾಗಿ ಇರುತ್ತೆ ನಾಲ್ಕುನೂರ ಅರವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಅಂದರೆ ಹೇಗಿರುತ್ತೋ ಊಹಿಸ್ಕೊಳ್ಳಿ ಸುಟ್ಟು ಬೂದಿಯಾಗಿ ಹೋಗ್ತೀವಿ ಇದೇ ಥರ ನಮ್ಮ ಭೂಮಿಯಲ್ಲಿ ಕೂಡ ನಡಿಬಾರ್ದು ಅಂದರೆ ನಾವು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯನ್ನು ಕಡಿಮೆ ಮಾಡ್ಕೋಬೇಕು ಹಾಗೆ ಅದನ್ನು ರೀಸೈಕಲ್ ಮಾಡೋವಂಥ ಮರಗಳನ್ನು ಬೆಳೆಸಬೇಕು ಇಷ್ಟು ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್